इतना बनू, मेरा हम 6 बजे यहाँ अस्पताल गए डिलीवरी की, डिलीवरी को 7:45 बजे मुझे डिलीवरी हुई। लास्ट के वार्ड में कौन भी नहीं थे, मेरे मंजे लीजिए को हंदाल दिले, मैं आया मग बोली मुझे हंदाली नाम है, कौन भी नहीं ना तो नहीं, इधर की वार्ड से उधर शिफ्ट करती हूँ गोबोल को, उधर शिफ्ट करती हूँ गोबोल को, मुझे ले जाओ 20 वार्ड में डाल दल को, दो मात्र खले को मात्र खको मिसोई से अच्छे 5000 में मेरा बच्चा मेरे कने से चलेगा। उधर लास्ट का वो गेट है, वहाँ गेट का खुला नहीं रहता, सो वो गेट खोल को ऐसा वहाँ से जाने आने उस रास्ता देखो, उसे कैमरे में सब में है, उन सब देखो कैमरे में देखी, सलीक नहीं पकड़ रही, मंजे मेरे शोहर को मेरी भावच को टॉर्चर करी, तुम्हें छोटे बच्चे को ऊपर को बोलो हमें तुम्हारे बच्चे की दिलाती करी। फ्रेंड नम एरिया पाकरनपुर ನಿನ್ನೆ 29ನೇ ತಾರೀಕಿಗೆ ಇಲ್ಲಿ BBMP ಹಾಸ್ಪಿಟಲ್ಗೆ ಅವರು ಹೆಂಡತಿ ಗರ್ಭಿಣಿ ನೋವು ಬಂತು, ಆವಾಗ ಬೆಳಗ್ಗೆ ಒಂದು ಸುಮಾರು 6 ಗಂಟೆಗೆ ಕರ್ಕೊಂಡು ಬಂದಿದ್ದ, ಆಮೇಲೆ 7:20ಕ್ಕೆ ಮಗು ಆಗಿದೆ, ಗಂಡು ಮಗು ಆಗಿದೆ, ಬಟ್ 10:30ಗೆ ಮಗು ಒಂದು ಮಿಸ್ಸಿಂಗ್ ಆಗಿದ್ದಾರೆ. ಒಬ್ಬ ವಿಜುವಲ್ ಏನಂದರೆ ಒಬ್ಬ ಹುಡುಗಿ ಸುಮಾರು ಒಂದು 25 ವರ್ಷ ಆಟೋನಲ್ಲಿ ಇಲ್ಲಿ ಈ ಕಡೆ ಬಂದಿದ್ದಾಳೆ, ಬಂದು ಆ ಹಿಂದೆ ಒಂದು ಗೇಟ್ ಇದೆ, ಆ ಗೇಟಿಂದ ಒಳಗಡೆ ಬಂದು ಆಮೇಲೆ ಒಂದು 10 ನಿಮಿಷ ಆದಮೇಲೆ ಅವರು ಏನು ಟ್ಯಾಬ್ಲೆಟ್ಸ್ ಕೊಟ್ರಂತೆ, ಟ್ಯಾಬ್ಲೆಟ್ಸ್ ಕೊಟ್ಟ ತಕ್ಷಣನೇ ಮಗು ಅವರು ಅನ್ಕಾನ್ಷಿಯಸ್ನಲ್ಲಿ ಹೋಗ್ಬಿಟ್ಟಿದ್ದಾರೆ ತಾಯಿ. ಆಮೇಲೆ ಒಂದು ಅವರು ಗಂಡ ಬಂದು ನೋಡಿದ್ರೆ ಮಗು ಇಲ್ಲ, ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು FIR ಆಗಿದೆ ಇದು, ಬಟ್ ನಿನ್ನೆ ಆಗಿರೋದು. ಇವಾಗ ಈ ಟೆಕ್ನಾಲಜಿ ನಾವು ಏನೋ ಟೆಕ್ನಾಲಜಿ ಫಾಸ್ಟ್ ಟೆಕ್ನಾಲಜಿನಲ್ಲಿ ಇರೋದು, ಬಟ್ 2 ದಿವಸ ಆಗಿಬಿಟ್ಟಿದೆ ಇನ್ನೂ ಮಗು ಸಿಕ್ಕಿಲ್ಲ. ಅವ್ರೇನು ಹೇಳ್ತಾ ಇದಾರೆ ಇವಾಗ ನಮಗೆ ಸಿಕ್ಕಿಲ್ಲ ಅಂದ್ರೆ ನಮಗೆ ತಡೆಯಕ್ಕೆ ಆಗ್ತಾ ಇಲ್ಲ, ನಾವು ತಡೆಯಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಮಗ ಹೋಗಿರೋದು, ನನಗೆ ಇದು ನೋವು ಏನು ಅಂತ ಗೊತ್ತು ನಮಗೆ. ಅದಕ್ಕೋಸ್ಕರ ಇವಾಗ ನನಗೆ ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾನು ಇಲ್ಲಿ ಹಾಸ್ಪಿಟಲ್ ಮುಂದೆನೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದಾರೆ. ಇವಾಗ ಸೂಸೈಡ್ ಮಾಡ್ಕೊಂಡ್ರೆ ಯಾರ್ಯಾರು ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ, ಯಾಕಂದ್ರೆ ಇದು ಆಗಿರೋದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ, ಇದು ಗೌರ್ಮೆಂಟ್ ಹಾಸ್ಪಿಟಲ್ ಇದು. ಈ ಸರ್ಕಾರ ಇದಕ್ಕೆ ಪ್ರಶ್ನೆ ಕೊಡೋ, ಇದು ಉತ್ತರ ಕೊಡಬೇಕು, ಪೊಲೀಸರು ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲಿ ಯಾರ್ಯಾರು ಇದಾರೆ ಹೆಲ್ತ್ ಆಫೀಸರ್, ಅವರು ಉತ್ತರ ಕೊಡಬೇಕು. ಯಾಕಂದ್ರೆ ಇದು ಆಗಿರೋದು ಏನು ಸಣ್ಣ ಪುಟ್ಟ ಅಲ್ಲ, ಇದು ಬಂದು ಇದೊಂದು ಸೀರಿಯಸ್ ಅಫೆನ್ಸ್ ಆಗಿರೋದು. ಇವಾಗ ಆ ಮಗುಗೆ ನಾವು ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂದ್ರೆ ಏನ್ ಕೊಡ್ಬೋದು ನಾವು? ಅದಕ್ಕೋಸ್ಕರ ನಾವು ಮೀಡಿಯಾ ಥ್ರೂ ಒಂದೇ ನಮ್ಮ ಪ್ರಶ್ನೆ, ಇದು ಆಗಿರೋದು ನಮ್ಗಲ್ಲ ಎಲ್ಲ ಥ್ರೋಟ್ ಇಂಡಿಯಾಗೆ ಆಗಿರೋದು. ಈ ನ್ಯೂಸ್ ಬಂದು ಥ್ರೋಟ್ ಇಂಡಿಯಾ ನಾವು ಸರ್ಕ್ಯುಲೇಟ್ ವೈರಲ್ ಮಾಡ್ತೀವಿ. ನಮ್ಗೆ ಬಂದು ನ್ಯಾಯ ಬೇಕು, ನಮ್ಗೆ ಇವತ್ತೇ ನಮ್ಮ ಮಗು ಬೇಕು. ಇದು ನಮ್ಮ ಟೆಕ್ನಾಲಜಿ, ನೀವು ಏನೇನ್ ಮಾಡ್ತೀರಾ ಮಾಡಿ, ಪೊಲೀಸ್ ಅವ್ರಿಗೆ ನೀವು ಏನ್ ಕೋಆಪರೇಷನ್ ಮಾಡ್ತೀರಾ ಹೇಳಿ, ನಾವು ಕೋಆಪರೇಷನ್ ಮಾಡ್ತೀವಿ. ಬಟ್ ನಮ್ಗೆ ನಾನು ಬಂದು ಶೇಖ್ ಬಾಬಾಜಾನ್ ಅಂತ